ರೈತ ಬಾಂಧವರೇ ನಮಸ್ಕಾರ ನಾನು ಶ್ವೇತಾ ಈ ರೈತರು G9 ತಳಿಯ ಬಾಳೆ ನಾಟಿ ಮಾಡಿ ರಾಸಾಯನಿಕ ಪೋಷಕಾಂಶಗಳಿಂದ ಬೆಳೆ ನಿರ್ವಹಣೆ ಮಾಡುತ್ತಿದ್ರು ಆದರೆ ರಾಸಾಯನಿಕಗಳಿಗೆ ಎಷ್ಟೇ ಖರ್ಚು ಮಾಡಿದ್ರು ಹೆಚ್ಚು ಇಳುವರಿ ಪಡೆಯಲಾಗ್ತಿರಲಿಲ್ಲ ಖರ್ಚು ಭರಿಸಲು ಕಷ್ಟವಾಗಿ ಕಡೆಗೆ ಸಾವಯವ ಕೃಷಿಯತ್ತ ಮುಖ ಮಾಡಿದ್ರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸಿದ ನಂತರ ಎರಡನೇ ವರ್ಷದಲ್ಲಿ ಬಂಪರ್ ಫಸಲು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಅವರ ಎಲ್ಲಾ ಬೆಳೆಗಳಿಗೂ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರವೇ ಉತ್ಕೃಷ್ಟ ಆಹಾರ फस्ट क्रापल लास्ट टाइम एंट चीपू चीपू हाँ बता इव हत हनरू हीपू बता वाले रिसल्ट को डाक्टर साहिल पपाई नानू सारी हाकि लास्ट टाइमू बनाना हाक बनाना रसगोबरूटू अब नमें नीर कड़मे स्वल्प अनाकूल आती यह डाक्टर साहिल सली बनाना सेकेंड ड्राप इटी सेकेंड ड्रापलू बनाना चेना बरता है प्लस पपायू चेना रिसल्ट को बाबू भास्कर केवल सालू पपाय गिडदल्ले हण गळिसुत्तिद्दारे अदु प्रति वार कूड़ा ಜೊತೆಗೆ 2 ಎಕರೆಗೆ ಪಪಾಯ ಬೆಳೆಯನ್ನ ನಾಟಿ ಮಾಡಿದ್ದಾರೆ ಈ ಬೆಳೆ ಕಡಿಮೆ ನೀರಿನಲ್ಲಿ ಚೆನ್ನಾಗಿ ಬರ್ತಿತ್ತು ರೈತರು ಸಂತಸದಿಂದ ತಮ್ಮ ಅನುಭವವನ್ನ ಹಂಚಿಕೊಂಡಿತ್ತು ಹೀಗೆ ಮೇಡಂ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಬಾಬು ಭಾಸ್ಕರ್ ಅಂತ ಸರ್ ಊರು ಗಟ್ಟುಮಾದಮಂಗಲ ಗ್ರಾಮ ತಾಲ್ಲೂಕು ಕೆಜಿಎಫ್ ತಾಲ್ಲೂಕು ಓಕೆ ಅಣ್ಣ ನಿಮ್ಮ ಈ ಒಂದು ವ್ಯವಸಾಯದಲ್ಲಿ ಎಷ್ಟು ವರ್ಷಗಳ ಅನುಭವ ನಿಮ್ಮದು ನನಗೊಂದು 15 ವರ್ಷದಿಂದ ಅನುಭವ ಇದೆ ಸರ್ 15 ವರ್ಷದ ಅನುಭವ ಇದೆ 15 ವರ್ಷದಿಂದ ಯಾವ ತರ ಬೆಳೆಗಳನ್ನು ಮಾಡ್ತಾ ಇದ್ದೀರಿ ಏನು ನಾವು ಈ ಟೊಮ್ಯಾಟೋ ಅದು ಇದು ಬದನೆಕಾಯಿ ಅವೆಲ್ಲ ಮಾಡ್ತಾ ಇದ್ವಿ ಈ ಕೂಲಿ ಆಳುಗಳಿಂದ ನಮಗೆ ಅನುಕೂಲ ಆಗಿ ಸರಿ ಬನಾನಾ ಬೆಳೆಸೋಣ ಅಂತ ಬನಾನಾ ಬೆಳೆಸಿದೆ ಆಮೇಲೆ ಇದು ಒಂದು 2 ಎಕರೆಗೆ ಪಪ್ಪಾಯ ಹಾಕ್ತಾ ಹಾಕಿದ್ದೀನಿ हिंदे साकष्टु बेळेगळु रासायनिक गोब्बरगळन्न तंदाकि कृषि माड्ता इद्रो अथवा सावयव कृषि माड्ता इद्रो इल्ल रासायनिक गोब्बरगळे आग्ता इद्दिद्दु हौदा रासायनिक गोब्बरगळु हाकि हाकि नावु सुमार सफर आगिद्दीवि हाकि अदेन बेळेनु अष्टे आ रोग ई रोग रोगगळु बरोदु ಈ ಡಾಕ್ಟರ್ ಸಾಹಿಲ್ ಬಿಟ್ಟ ಮೇಲೆ ರೋಗನು ಸುಮಾರು ಕಂಟ್ರೋಲ್ ಆಗಿದೆ ರೋಗ ಅಂತ ಅದು ಇಲ್ಲ ಇದುವರೆಗೂ ನಾವು ಮದ್ದೆ ಯಾವುದು ಕೊಡ್ದಿಲ್ಲ ಹೌದಾ ಬನಾನಾಗ ಹೊಳಿತಾ ಇದೆ ಮದ್ದುಗಳು ಈ ಪಪ್ಪಾಯಿಗೆ ಅಯ್ಯೋ ಯಾರು ಬೇಕ ಏನಕಪ್ಪ ನಾಡಿದೆ ಅಂತ ಹೇಳ್ತಾ ಇದ್ರು ಸರಿ ಇದು ನೋಡೋಣ ಅಂತ ನಾನು ನಾಟಿ ಮಾಡಿದಾಗ್ಲಿಂದ ಬೇರೆ ಯಾವ ಗೊಬ್ಬರನೂ ಹಾಕಿಲ್ಲ ಇದಕ್ಕೆ ಯಾವ ರಾಸಾಯನಿಕ ಗೊಬ್ಬರಗಳು ಹಾಕಿಲ್ಲ ಡಾಕ್ಟರ್ ಸೆಲ್ಲೆ ಬಿಟ್ಟಿರೋದು ಔಷಧಿನೂ ಹೊಡೆದಿಲ್ಲ ಬೇರೆ ರಾಸಾಯನಿಕ ಗೊಬ್ಬರಗಳು ಹಾಕಿಲ್ಲ ಸರಿ ಸೋ ಈಗ ಡಾಕ್ಟರ್ ಸಾಹಿಲ್ ಹಾಕಿದ ಮೇಲೆ ನಿಮಗೆ ಇದರಲ್ಲಿ ಕಂಡಂತ ಬದಲಾವಣೆಗಳೇನು ಈಗ ನೀವೇ ಹೇಳ್ತಾ ಇದ್ದೀರಿ ನೀರೇನ ಬಹಳ ಕಡಿಮೆ ಅನ್ನೋ ವಿಚಾರ ಹೇಳಿದ್ರಾಗ್ಲೇ ಹೌದು ಈಗ ನಿಮಗೆ ನೀರು ಸಫಿಷಿಯಂಟ್ ಆಗಿ ಆಗ್ತಾ ಇದೆ ಇದಕ್ಕೆ ಸಾಕಾಗೋಷ್ಟು ಇದೆಯಾ ಸಾಕಾಗೋಷ್ಟು ಆಗ್ತಾ ಇದೆ ಸರ್ ಅಡ್ಜಸ್ಟ್ ಮಾಡಿ ಬಿಡ್ತಾ ಇದೀವಿ ಕಡಿಮೆ ತೇವಾಂಶ ಇದ್ರೂನು ಭೂಮಿ ಮಾತ್ರ ಉಳಿಮೆ ಉಳಿದಂಗ ಇದೆ ಅಂದ್ರೆ ಮೆತ್ತಗಿದೆ ಹೌದಾ ಹೌದು ಸೋ ಈಗ ಏನು ರಾಸಾಯನಿಕ ಗೊಬ್ಬರ ಹಾಕದೆ ನಿಮಗೆ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ ಗಿಡ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರ್ತಾ ಇದೆ ಹೌದಾ ಹೌದು ಆಮೇಲೆ ಕಾಯಿ ಎಲ್ಲ ಹಿಡಿದಿರೋದು ಹೂವ ಕಚ್ಚಿರೋದು ಇದೆಲ್ಲ ನೋಡಿ ನೀವೇ ನೋಡಿ ಚೆನ್ನಾಗಿದಾವೆ ಚೆನ್ನಾಗಿದೆ ಅಲ್ಲ ನಿಮಗೆ ಸಂತೃಪ್ತಿ ಇದೆ ನನಗೆ ಸಂತೃಪ್ತಿ ಆಗಿದೆ ಹೌದಾ ಹೌದು ಸರ್ ಆಮೇಲೆ ನಿಮ್ಮದು ಈಗ ಬನಾನಾ ತೋಟನೂ ಇದೆ ಅಲ್ವಾ ಹೌದು ಸರ್ ಅದನ್ನ ಏನು ಹೆಂಗ್ ಮಾಡ್ತಾ ಇದ್ದೀರಿ ಮೊದಲು ನೀವು ಅದಕ್ಕೆ ಮೊದಲು ರಾಸಾಯನಿಕ ಗೊಬ್ಬರಗಳು ಹಾಕ್ತಾ ಇದ್ದಿದ್ದು ಡಿಎಪಿ ಪೊಟಾಷಿಯಂ ಅದು ಇದು ಎಲ್ಲ ಇವಾಗ ಯಾವುದು ಅದಕ್ಕೆ ಯಾವುದು ಹಾಕಿಲ್ಲ ಈ ಸಲ ಸೆಕೆಂಡ್ ಕ್ರಾಪ್ ಗೆ ಯಾವುದು ಹಾಕಿಲ್ಲ ಯಾವುದು ಹಾಕಿಲ್ಲ ಡಾಕ್ಟರ್ ಸೆಲ್ಲ ಬಿಟ್ಟಿರೋದು ಅದಕ್ಕೆ ಏನು ಅನ್ಸುತ್ತೆ ಮೊದಲನೇ ಕ್ರಾಪ್ ಗೆ ಎರಡನೇ ಕ್ರಾಪೇ ಮೇಲೆ ಇವಾಗ ಮೊದಲನೇ ಕ್ರಾಪ್ ಕ್ಕಿಂತ ಕ್ರಾಪ್ ಹಂಗಿದೆ ಹಂಗಿದೆ ಮೊದಲನೇ ನೀರು ಕಡಿಮೆ ಇದ್ರೂನು ಇವಾಗ ತೇವಾಂಶನು ಕಡಿಮೆ ಇದೆ ಕಡಿಮೆ ಇದ್ರೂನು ನಮಗೇನು ತೊಂದರೆ ಆಗ್ತಾ ಇಲ್ಲ ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಹಾಕುವಾಗ ಈ ಇದು ಜಾಸ್ತಿ ಇತ್ತು ಗೊಬ್ಬರದ
ಆಗೋದು ಇದು ಲಿಕ್ವಿಡ್ ಅಲ್ಲ ಇದರಿಂದ ನಮಗೆ ಯಾವ ಪ್ರಾಬ್ಲಮ್ ಇಲ್ಲ ತೇವಾಂಶ ಇಲ್ಲದೆ ಹೋದ್ರೂ ಗಿಡಗಳು ತೇವಾಂಶ ಇದ್ದಂಗೆ ಇರ್ತವೆ ಇರ್ತದೆ ಆಮೇಲೆ ಖರ್ಚಿನಲ್ಲಿ ಏನು ಹೇಳ್ತೀರಿ ಖರ್ಚು ಅದಕ್ಕೆ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಹೌದು ರಾಸಾಯನಿಕ ಗೊಬ್ಬರಗಳಿಗಿಂತ ಇದು ನಮ್ಗೆ 50% ಕಡಿಮೆ ಅನಿಸುತ್ತೆ ಹೌದು ಸೊ ಅಲ್ಲಿಗೆ ನಿಮಗೆ ಖರ್ಚು ಕಡಿಮೆ ಆಯಿತು ರೋಗನೂ ಇಲ್ಲ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಅಲ್ಲಿಗೆಲ್ಲ ಅನುಕೂಲಗಳೆಲ್ಲ ಇದು ಎಲ್ಲ ಅನುಕೂಲಗಳೇ ಆಗ್ತಾ ಇದೆ ಸರ್ ಇದರಲ್ಲೂ ನಮಗೆ ಯಾವ ಎಫೆಕ್ಟೂ ಇಲ್ಲ ಈಗ ನೀವು ಯಾಕಂದ್ರೆ 15 ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ ಅನುಭವಗಳು ಚೆನ್ನಾಗಿ ಗೊತ್ತಿದೆ ಈ ಸಾರಿ ಕೃಷಿಯಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಕಡಿಮೆ ಅನಿಸಿದೆ ಅಂತ ಕಷ್ಟ ಕಡಿಮೆ ಇದೆ ಸರ್ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಸೊ ಹಿಂಗಿದ್ರೆ ನಮಗೆ ಏನು ಹೆಂಗ್ ಮಾಡಿದ್ರಿ ಅಂತ ನಮಗೆ ತೋಸ್ತಾ ಇಲ್ಲ ಮುಂಚೆ ತಗೊಂಬ ಅವ್ರನ್ನ ಹಿಡ್ಕೋ ಇವ್ರನ್ನ ಹಿಡ್ಕೋ ಅದಾಕು ಇದಾಕು ತುಂಬಾ ತಲೆ ಕೆಟ್ಟು ಹೋಗ್ತಾ ಇತ್ತು ಇವಾಗ ತಲೆ ಕೆಡಿಸೋಂಗೆ ಇಲ್ಲ ತರೋದು ಡ್ರಿಪ್ಗಳಲ್ಲಿ ಬಿಡ್ತಾ ಇರೋದು ಅಷ್ಟೇ ಸರಿ ಈಗ ಇಷ್ಟೆಲ್ಲ ಅನುಕೂಲ ಆಗಿರಬೇಕಾದ್ರೆ ನಿಮ್ಮ ತರ ಎಷ್ಟೋ ಸಾವಿರಾರು ಜನ ಬಾಳೆ ಬೆಳೆಗಾರರು ಪಪ್ಪಾಯಿ ಬೆಳೆಗಾರರು ಇದ್ದಾರೆ ರಾಜ್ಯದಲ್ಲಿ ಹೌದು ಇವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಾಸಾಯನಿಕ ಹಾಕಿ ಬೆಳೆಸಿ ಅಂತೀರಾ ಅಥವಾ ಡಾಕ್ಟರ್ಸ್ ಎಲ್ಲ ಹಾಕಿ ಬೆಳೆಸ್ಕೊಳ್ಳಿ ಎಲ್ಲ ರೈತರುಗಳು ಉದ್ಧಾರ ಆಗಬೇಕಂದ್ರೆ ಡಾಕ್ಟರ್ಸ್ನೇ ಉಪಯೋಗಿಸ್ಕೋಬೇಕು ನನ್ನ ಇದೆ ಹಂಗೆ ಇದೆ ನಾನು ರೈತರಿಗೆ ಹೇಳೋದು ಅದೇನೆ ಎಲ್ಲ ರೈತರಿಗೂ ದಯವಿಟ್ಟು ಡಾಕ್ಟರ್ಸ್ನ ಉಪಯೋಗಿಸ್ಕೊಳ್ಳಿ ಒಳ್ಳೆಯ ಕಂಪ್ನಿ ಹೇಳಬೇಕಂದ್ರೆ ಇದು ಸುಮಾರು ರೈತರುಗಳು ಹೇಳಿದ್ದಾರೆ ಇದು ಇದುವರೆಗೂ ಹಂಗೆ ಇದೆ ಬಾಳೆ ತೋಟಗಳು ಹೊಸ ಬಾಳೆ ತೋಟ ನಟ್ಟಿದ್ದಾರೆ ಲಕ್ಷ್ಮೀ ಸಾಗರದ ಬಾಬು ಅಂತ ಒಬ್ಬರು ನನ್ನ ಹೆಸರು ಆತನದನ್ನು ಆತನ ಖುಷಿ ಆಗಿಬಿಟ್ಟವನು ಇವಾಗ ಲಾಸ್ಟ್ ಟೈಮ್ ಎತ್ಬಿಟ್ಟ ಆತನು ಏಲಕ್ಕಿ ಬಾಳೆ ಹಾಕಿ ಎತ್ಬಿಟ್ಟ ಈ ರಸಾಯನಿಕ ಗೊಬ್ಬರಗಳು ಹಾಕಿ ಪಾಪ ಇವಾಗ ಇದೇ ಎತ್ಕೊಂಡೋಗಿ ಈತನ ಡ್ರಿಪ್ಪಲ್ಲಿ ಬಿಡ್ತಾ ಇಲ್ಲ ಮೊದಲಿಗೆ ಹಾಕ್ಬಿಡ್ತಾ ಇದ್ದಾನೆ ಒಂದೊಂದು ಲೀಟ್ರು ಮಿಕ್ಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಆತನದು ಬಾಳೆ ಬೆಳೆಗಳನ್ನು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರದಲ್ಲಿ ಬೆಳೆಯುತ್ತಿರುವ ರೈತರ ಅನುಭವ ತಿಳಿದುಕೊಂಡೆವು ಆದರೆ ಈ ರೈತರು ಹೆಚ್ಚಿನ ಅಭಿವೃದ್ಧಿಗಾಗಿ ಸಮಗ್ರ ಕೃಷಿ ಮಾಡುವುದು ಸೂಕ್ತ ನೀವು ಕೂಡ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಸಾವಯವ ನಿರ್ವಹಣೆಯಲ್ಲಿ ಕೃಷಿ ಮಾಡಿ ನಿಮ್ಮ ಆದಾಯ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ದೇಶಕ್ಕೆ ವಿಷಮುಕ್ತ ಆಹಾರ ನೀಡಲಿ ಎಂಬುದು ನಮ್ಮ ಆಶಯ ನಿರಂತರ ಕೃಷಿ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ ಧನ್ಯವಾದಗಳು